ಇನ್ನೂ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ ಒಲವು ಹೆಚ್ಚಾಗ್ತಾ ಇದೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಿಖಿಲ್ ಪರ ಮತಯಾಚನೆಯನ್ನು ಮಾಡಿದ್ರು ಜೆ ಡಿ ಎಸ್ ಕಾರ್ಯಕರ್ತರು ಸ್ಥಳೀಯ ಮುಖಂಡ ರಾಜಶೇಖರರಿಂದ ನಿಖಿಲ್ ಪರ ಪ್ರಚಾರ ಮಾಡಿದರು ಮಾರುಕಟ್ಟೆಯ ಪ್ರತಿ ಅಂಗಡಿಗೂ ತೆರಳಿ ಮತಯಾಚನೆಯನ್ನು ಮಾಡಿದ್ದಾರೆ ನಿಖಿಲ್ ಅವರಿಗೆ ಮತ ನೀಡುವಂತೆ ಕಾರ್ಯಕರ್ತರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಿಖಿಲ್ ಅವರನ್ನ ರೈತ ಸಂಘಟನೆಗಳು ಕೂಡ ಬೆಂಬಲಿಸಿದವೆ ರೈತ ಸಂಘಟನೆಯ ಮುಖಂಡರಿಂದಲೂ ಕೂಡ ನಿಖಿಲ್ ಪರ ಮತಬೇಟೆ ನಡೀತು ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ ದೊಡ್ಡ ಮಟ್ಟದಲ್ಲೇ ಒಲವು ಹೆಚ್ಚಾಗ್ತಾ ಇದೆ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲೂ ಕೂಡ ನಿಖಿಲ್ ಪರ ಮತಯಾಚನೆ ನಡೀತಾ ಇದೆ ಇನ್ನು ಸ್ಥಳೀಯ ಮುಖಂಡ ರಾಜಶೇಖರ್ ಅವರು ನಿಖಿಲ್ ಪರ ಪ್ರಚಾರವನ್ನು ಮಾಡಿದರು ಮಾರುಕಟ್ಟೆಯ ಪ್ರತಿ ಅಂಗಡಿಗೂ ಹೋಗಿ ಅಲ್ಲಿ ಮತಯಾಚನೆಯನ್ನು ಮಾಡಿದ್ದಾರೆ ರಾಮನಗರ ಇಡೀ ಕುಮಾರಸ್ವಾಮಿಯವರು ಇರ್ಬೋದು ಅನಿತಾ ಕುಮಾರಸ್ವಾಮಿ ಅವರು ಇರ್ಬೋದು ಅಥವಾ ನಿಖಿಲ್ ಅವರು ಇರ್ಬೋದು ಹೀಗೆ ರಾಜಕೀಯವಾಗಿ ಒಂದು ಜನ್ಮ ಕೊಟ್ಟಂತಹ ಒಂದು ಕ್ಷೇತ್ರ ಅಂತ ಇದ್ದರೆ ಅದು ರಾಮನಗರ ಕ್ಷೇತ್ರ ಈ ಬಾರಿ ಪ್ರಪ್ರಥಮ ಬಾರಿಗೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಅವರು ಕಣಕ್ಕಿಳಿತಾ ಇದ್ದಾರೆ ಈಗಾಗಲೇ ಅವರು ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ ಮತ್ತು ಈ ಬಾರಿ ಪ್ರಥಮವಾಗಿ ಅವರು ಜೆ ಡಿ ಎಸ್ಸಿಂದ ಕಣಕ್ಕಿಳಿತಾ ಇದ್ದಾರೆ ಹಾಗಾಗಿ ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ ಪಂಚರತ್ನ ರಥಯಾತ್ರೆಯ ಎಫೆಕ್ಟ್ ಮತ್ತೊಂದು ಕಡೆ ಕು ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಪ್ರತಿ ರಾಮನಗರದ ಬೇರೆ ಬೇರೆ ಗ್ರಾಮಗಳಿಗೂ ಕೂಡ ಹೋಗಿ ಅಲ್ಲಿಯ ಜನತೆಯ ಜೊತೆ ಒಂದು ಒಳ್ಳೆಯ ಒಡನಾಟ ಕೂಡ ಇಟ್ಕೊಂಡಿದ್ದಾರೆ ಮತ್ತು ಯಾವುದೇ ಒಂದು ಸಣ್ಣ ಕೊರತೆ ಇದ್ದರೂ ಕೂಡ ಅದನ್ನು ಆದಷ್ಟು ಶೀಘ್ರವಾಗಿ ಬಗೆಹರಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಜೊತೆಗೆ ಅನಿತಾ ಕುಮಾರಸ್ವಾಮಿಯವರು ಭಾಳಷ್ಟು ಅಪಾರವಾದ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಒಂದು ರಸ್ತೆ ಕಾಮಗಾರಿಗಳಿರ್ಬೋದು ಅಥವಾ ರಸ್ತೆ ಡಾಂಬರೀಕರಣ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಒಳಚರಂಡಿ ವ್ಯವಸ್ಥೆ ಇರ್ಬೋದು ಪ್ರಮುಖವಾಗಿ ಸಮುದಾಯ ಭವನಗಳಿಗೂ ಕೂಡ ಅನುದಾನವನ್ನು ತರುವಲ್ಲೂ ಅನಿತಾ ಕುಮಾರಸ್ವಾಮಿಯವರು ಭಾಳ ಯಶಸ್ವಿಯಾಗಿದ್ದರು ಅವರ ದಾರಿಯಲ್ಲೇ ಈಗ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಮುಂದೆ ಸಾಧನೆ ಮಾಡ್ತಾರೆ ಅಂತ ಈಗ ಭಾಳಷ್ಟು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ರಾಮನಗರ ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾದಂಥ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಾವು ಜೆ ಡಿ ಎಸ್ ಕಾರ್ಯಕರ್ತರು ಪ್ರಚಾರ ಮಾಡ್ತಾಯಿದ್ದೀವಿ ನಮ್ಮೊಂದಿಗೆ ರೈತ ಹೋರಾಟಗಾರರು ರೈತ ನಾಯಕರಾದಂಥ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶಿವಕುಮಾರ್ ಅವರು ಹಾಗೂ ಅವರ ಪದಾಧಿಕಾರಿಗಳೆಲ್ಲ ಜೆ ಡಿ ಎಸ್ಗೆ ನಾವು ಸಪೋರ್ಟ್ ನೀಡ್ತೀವಿ ಕುಮಾರಣ್ಣ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರು ಸಾಲ ಮನ್ನಾ ಮಾಡಿದ್ದಾರೆ ಮತ್ತು ಈಗ ಪ್ರಣಾಳಿಕೆಯಲ್ಲಿ ಜೆ ಡಿ ಎಸ್ ಪ್ರಣಾಳಿಕೆಯಲ್ಲಿ ರೈತರ ಮಕ್ಕಳು ಮದುವೆ ಆದರೆ ಅವರ ಮದುವೆ ಆಗೋವಂಥ ಹೆಣ್ಣುಮಕ್ಕಳಿಗೆ ಎರಡು ಲಕ್ಷರ ಪ್ರೋತ್ಸಾಹಧನ ನೀಡ್ತೀವಿ ಮತ್ತು ಕೃಷಿ ಕಾರ್ಮಿಕರಿಗೆ ತಿಂಗಳಿಗೆ ಎರಡು ಸಾವಿರ ಪ್ರೋತ್ಸಾಹಧನ ನೀಡ್ತೀವಿ ಮತ್ತು ರೈತರ ಒಂದು ಎಕರೆ ಜಮೀನಿಗೆ ವಾರ್ಷಿಕವಾಗಿ ಹತ್ತು ಸಾವಿರ ಪ್ರೋತ್ಸಾಹನ ನೀಡ್ತೀವಿ ಅಂತ ಪ್ರಾಣಾಯಿಕಲ್ಲಿ ಘೋಷಣೆ ಮಾಡಿದ್ದಾರೆ ಅವರ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಬೇಕು ನಿಖಿಲ್ ಕುಮಾರಸ್ವಾಮಿರವರು ರಾಮನಗರದಲ್ಲಿ ಎಮ್ ಎಲ್ ಎ ಆಗಬೇಕು ಅಂತ ಹೇಳಿ ಇವತ್ತು ಶಿವಕುಮಾರ್ ಅವರು ನಮಗೆ ಸಪೋರ್ಟ್ ನೀಡಿದ್ದಾರೆ ಅವರಿಗೆ ಅಭಿನಂದಿಸ್ತಾ ಇದ್ದೀವಿ ಇವತ್ತು ರಾಮನಗರ ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾದಂಥ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಾವು ಜೆ ಡಿ ಎಸ್ ಕಾರ್ಯಕರ್ತರು ಪ್ರಚಾರ ಮಾಡ್ತಾಯಿದ್ದೀವಿ ನಮ್ಮೊಂದಿಗೆ ರೈತ ಹೋರಾಟಗಾರರು ರೈತ ನಾಯಕರಾದಂಥ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶಿವಕುಮಾರ್ ಅವರು ಹಾಗೂ ಅವರ ಪದಾಧಿಕಾರಿಗಳೆಲ್ಲ ಜೆ ಡಿ ಎಸ್ಗೆ ನಾವು ಸಪೋರ್ಟ್ ನೀಡ್ತೀವಿ ಕುಮಾರಣ್ಣ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರು ಸಾಲ ಮನ್ನಾ ಮಾಡಿದ್ದಾರೆ ಮತ್ತು ಈಗ ಪ್ರಣಾಳಿಕೆಯಲ್ಲಿ ಜೆ ಡಿ ಎಸ್ ಪ್ರಣಾಳಿಕೆಯಲ್ಲಿ ರೈತರ ಮಕ್ಕಳು ಮದುವೆ ಆದರೆ ಅವರ ಈಗ ನಮ್ಮ ರೈತ ಪರ ಹೋರಾಟ ಮಾಡ್ತಾ ಇರೋವಂಥವ್ರು ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ಈ ದಿನ ನಮಗೆ ಕೊಡ್ತಾ ಇದ್ದೀವಿ ಬೆಂಬಲ ಅಂತಂತಂದರೆ ನಮ್ಮ ಸಂಪೂರ್ಣವಾಗಿ ನಮ್ಮ ಬೆಂಬಲನ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಬೆಂಬಲ ಕೊಡ್ತೀವಿ ಯಾಕೆ ಅಂತಂತಂದರೆ ನಮ್ಮ ರೈತರ ಪರ ಧ್ವನಿ ತೆಗಿತಾ ಇರೋವಂಥ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಬೇರೆ ಯಾವುದೇ ಸರ್ಕಾರ ಬಂದರೂ ನಮ್ಮ ರೈತರ ಧ್ವನಿ ಒಬ್ಬರು ಇಲ್ಲ ಏನೇ ಕಷ್ಟ ಇದ್ರೂ ರೈತರ ಪರ ಹೋರಾಟ ಮಾಡ್ತಾ ಇರೋರು ರೈತ ಪರ ಮಾಡ್ತಾ ಇರೋಂಥ ಸರ್ಕಾರ ಅಂದರೆ ದೇವೇಗೌಡರು ಸರ್ಕಾರ ಯಾವುದೇ ಸರ್ಕಾರ ಬಂದರೂ ರೈತರ ಪರ ಒಂದು ಮಾತು ಹೇಳಲ್ಲ ನಾವೇನೇ ರಾಗಿ ಬತ್ತಾಗ ಪ್ರತಿಯೊಂದು ಏನೇ ಮಾಡಿದ್ರು ಜಿ ಎಸ್ ಟಿ ಹಾಕೊಂಡು ಗುಂಪು ನಮಗೆ ಈಗ ರೇಷ್ಮೆ ಗೂಡೊಂದು ಆನ್ಲೈನ್ ಅಂತ ಮಾಡೋರೆ ರೇಷ್ಮೆ ಗೂಡು ಮಾರ್ಕೆಟ್ನಲ್ಲಿ ದುಡ್ಡು ಹೋದರೆ ನಮ್ಮ ದುಡ್ಡಲ್ಲಿ ಕಟ್ಟಾಗುತ್ತೆ ಜಿ ಎಸ್ ಟಿ ಪ್ರಕಾರ ನಾವು ಬೆಳೆದಂಥ ಬೆಳೆಗೆ ನಾವು ಜಿ ಎಸ್ ಟಿ ಕೊಡ್ತಾಯಿದ್ದೀವಿ ನಮ್ಮ ಕುಮಾರಣ್ಣ ಸರ್ಕಾರ ಇದ್ದಾಗ ನಮಗೆ ಈ ಥರ ಇರಲಿಲ್ಲ ನಮಗೆ ಡೈರೆಕ್ಟಾಗಿ ನಮ್ಮ ದುಡ್ಡು ಏನು ಬಂತಿತ್ತೋ ನಾವು ಆ ಥರ ಬರ್ತಾಯಿತ್ತು ಈಗ ಮಾಡ್ತಾಯಿರೋಂಥ ಸರ್ಕಾರ ನಮಗೆ ಜೆ ಡಿ ಎಸ್ ಸರ್ಕಾರಕ್ಕೆ ಯಾವುದೇ ಆಮೆ ಸಹ ಇಲ್ಲದೆ ಯಾವುದೇ ಅವ್ರ ಹತ್ರ ಯಾವುದು ಮಿಂಗಲ್ ಆಗಿದೆ ಯಾರ ಹತ್ರನೂ ದುಡ್ಡು ಕಾಸಕ್ಕೆ ಆಮೇಲೆ ಇಲ್ಲದೆ ನಮ್ಮ ರೈತರ ಪರ ಧ್ವನಿ ತೆಗಿತಾಯಿರೋಂಥವ್ರು ಕುಮಾರಣ್ಣ ಅಂಥೇಳಿ ನಮ್ಮ ರೈತ ಸಂಘದ ವತಿಯಿಂದ ಎಲ್ಲ ರಾಮನಗರ ಚನ್ನಪಟ್ಟಣ ಮಾಗಡಿ ಕನಪುರ ಎಲ್ಲ ಸೇರಿ ನಮ್ಮ ರೈತರ ಸಂಘದ ರಾಜ್ಯಾಧ್ಯಕ್ಷರಾಗಿ ನಾವು ನಮ್ಮ ಸಂಘದಿಂದ ನಾವು ಕುಮಾರಣ್ಣನಿಗೆ ಬೆಂಬಲ ಕೊಡ್ತಾಯಿದ್ದೀವಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸತತವಾಗಿ ಗೆದಿಸ್ತೀವಿ ಅಂತೇಳಿ ನಾವು ನಾವು ಈ ಬಗೆಯಲ್ಲಿ ನಾವು ಮಾಡಿಕೊಂಡು ನಿಂತ್ಕೊಂಡು ನಾವು ಮಾಡ್ತಾಯಿದ್ದೀವಿ ನೆಕ್ಸ್ಟ್ ನಿಂತ್ಕೊಂಡ್ರೂ ನಾವು ಯಾವುದೇ ಆಮೇಷ ಇಲ್ಲದೆ ನಮ್ಮ ರೈತ ಸಂಘದವರೆಲ್ಲನೂ ನಿಂತ್ಕೊಂಡು ಬೆಂಬಲ ಕೊಡ್ತೀವಿ ಅಂತೇಳಿ ನಮ್ಮ ಒಂದು ಅಭಿಮಂದನೆ ಮಾಡಿ ಮಡಿಕೊಂಡಿದ್ದೀವಿ ನೆಕ್ಸ್ಟು ಕುಮಾರಣ್ಣ ಗೆದ್ರಿ ಮಿನಿಸ್ಟರ್ ಆಗ್ತಾರೆ ನೆಕ್ಸ್ಟ್ ನಾಳೆ ಮಿನಿಸ್ಟರ್ ಆಗೋರು ಕುಮಾರಣ್ಣನೇ ಮುಖ್ಯಮಂತ್ರಿ ಆಗೋದು ಕುಮಾರಣ್ಣ ನೆಕ್ಸ್ಟ್ ಮುಖ್ಯಮಂತ್ರಿ ಕುಮಾರಣ್ಣ ಚಾಲೆಂಜ್ ಮಾಡಿ ಹೇಳ್ತೀನಿ ಕುಮಾರಣ್ಣ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ರೆ ನಮ್ಮ ರೈತ ಸಂಘದ ಗೆದಿಬೇಕು ಲೀಡರ್ ಗೆದಿಬೇಕು ಬೇಕು ಗೆದಿತಾರೆ ಲೀಡರ್ ಗೆದಿತಾರೆ ನಮ್ಮ ರೈತರಿಗೆ ಗೆದ್ರೆ ನಮ್ಮ ರೈತರಿಗೆ ಏನೇನು ಮಾಡಬೇಕು ಒಳ್ಳೆ ಅನುಕೂಲತೆಗಳನ್ನು ನಮ್ಮ ರೈತ ಸಂಘದಂಥ ನಮ್ಮ ರೈತರು ಮಾಡಿದಂಥ ರೈತರ ಪರ ಹೋರಾಟಗಾರರು ನಮ್ಮ ರೈತರ ಕೆಲಸನ ಮಾಡಬೇಕಂತೇಳಿ ನಾವು ಕಳಕಳಿಯಿಂದ ಕೇಳ್ತಾ ಇದ್ದೀವಿ ನಾವು ಯಾವುದೇ ಆಮೇಷನ ಒಡ್ಡಿಲ್ಲ ಅವರಿಗೆ ನಾವು ನೇರವಾಗಿ ಬಂದು ನಾವು ಬೆಂಬಲ ಕೊಡ್ತಾಯಿದ್ದೀವಿ ಅಷ್ಟೇ ಹೊರತು ಬೇರೆ ಯಾವ ಆಮೇಶನೂ ಇಲ್ಲ ನಮ್ಮದು